ತ್ರಿಜ್ಯ ನಾಲ್ಕು ಸೆಂಟಿಮೀಟರ್ ಹಾಗೂ ಎತ್ತರ ಎಂಟು ಸೆಂಟಿಮೀಟರ್ ಇರುವ ಸಿಲಿಂಡರಿನ ಘನಪಲ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದರೆ ತ್ರಿಜ್ಯ ಈ ಒಂದು ಸಿಲಿಂಡರ್ನ ತ್ರಿಜ್ಯ ಆರ್ ಆರ್ ಇಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಇದರ ಒಂದು ತ್ರಿಜ್ಯ ಆಗಿದೆ ಎತ್ತರ ಇಲ್ಲಿಂದ ಇಲ್ಲಿವರೆಗೂ ನಾವು ಗಮನಿಸ್ಕೊಂಡಾಗ ಎತ್ತರ ಎಷ್ಟಪ್ಪ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಇದರ ಎತ್ತರ ಎಂಟು ಸೆಂಟಿಮೀಟರ್ ಇದೆ ಇದರ ಒಂದು ಘನಫಲವನ್ನು ಅದಾದ ಅದಾದಮೇಲೆ ಇದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಇಂದಿನ ಲೆಕ್ಕದಲ್ಲಿ ನಾವು ನೋಡಿದ್ದೇವೆ ಇದರ ಒಂದು ಘನಫಲವನ್ನು ಕಂಡುಹಿಡಬೇಕಾದ್ರೆ ಮೇಲ್ಭಾಗದ ಒಂದು ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಅದರ ಜೊತೆ ಡೆಪ್ತನ್ನು ಗುಣಿಸ್ಕೊಂಡಾಗ ಈ ಒಂದು ಆಕೃತಿಯ ಘನಫಲ ಬಂತು ಅದೇ ರೀತಿ ಮೊದಲಿಗೆ ಘನಫಲವನ್ನು ಕಂಡಿಡ್ಕೊಳ್ಳೋಣ ಈ ಒಂದು ಮೇಲ್ಭಾಗದ ಆಕೃತಿಯನ್ನು ನಾವು ಗಮನಿಸಿಕೊಂಡಾಗ ಇದೊಂದು ವೃತ್ತ ಹಾಗೆ ಕಂಡು ಬರುತ್ತೆ ಅಂದರೆ ವೃತ್ತದ ವಿಸ್ತೀರ್ಣವನ್ನು ಕಂಡಿಡಬೇಕು ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ನಮ್ಗೆ ಗೊತ್ತಿದೆ ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಇಲ್ಲಿ ಪೈ ಹಾಗೆ ಬರ್ಕೊಳ್ಳೋಣ ಆರ್ ಅಂದರೆ ತ್ರಿಜ್ಯ ನಾಲ್ಕು ಸ್ಕ್ವೇರ್ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಅಂದರೆ ಹದಿನಾರು ಪೈ ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಈ ಒಂದು ವೃತ್ತದ ವಿಸ್ತೀರ್ಣ ಹದಿನಾರು ರೂಪಾಯಿ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಈ ವೃತ್ತದ ವಿಸ್ತೀರ್ಣಕ್ಕೆ ಈ ಡೆಪ್ತನ್ನು ಅಥವಾ ಎತ್ತರವನ್ನು ಗುಣಿಸ್ಕೊಂಡ್ರೆ ನಮಗೆ ಈ ಸಿಲಿಂಡರ್ನ ಘನಫಲ ಸಿಗತ್ತೆ ಅಂದರೆ ವಿ ಇಸ್ ಈಕ್ವಲ್ ಟು ಹದಿನಾರು ರೂಪಾಯಿ ಇಂಟು ಎಂಟು ಅಂದರೆ ಇದನ್ನು ಗುಣಿಸ್ಕೊಳ್ತಾ ಇದ್ದೀವಿ ಹದಿನಾರೆಂಟ್ಲಿ ನೂರ ಇಪ್ಪತ್ತ ಎಂಟು ಸೆಂಟಿಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಈ ಒಂದು ಸಿಲಿಂಡರ್ನ ಘನಫಲ ತುಂಬಾ ಸುಲಭವಾಗಿ ಕಂಡಿಡಿದ್ವಿ ಏನಪ್ಪ ಅಂದ್ರೆ ಮೇಲ್ಭಾಗದ ಆಕೃತಿಯ ವಿಸ್ತೀರ್ಣವನ್ನ ಕಂಡಿಡ್ಕೊಂಡು ಅದಕ್ಕೆ ಡೆಪ್ತ್ ಅನ್ನ ಗುಣಿಸಿಕೊಂಡಾಗ ನಮ್ಗೆ ಈ ಒಂದು ಆಕೃತಿಯ ವಿಸ್ತೀರ್ಣ ಸಿಕ್ತು ಈಗ ನಮ್ಗೆ ಮೇಲ್ಬಾಯಿ ವಿಸ್ತೀರ್ಣ ಕಂಡಿಡಬೇಕು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು ಅಂದರೆ ನಮಗೆ ಈ ಟೋಟಲಿ ಈ ಒಂದು ಆಕೃತಿ ಯಾವ ಯಾವ ಆಕಾರದ ಆಕೃತಿಯಿಂದ ಆಗಿದೆ ಅಂತ ತಿಳ್ಕೊಂಡು ಆ ಆಕೃತಿಯ ಎಲ್ಲದರ ಒಂದು ವಿಸ್ತೀರ್ಣವನ್ನು ಕಂಡಿಡ್ಕೊಂಡು ಕೂಡ್ಕೊಂಡ್ರೆ ಈ ಒಂದು ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ ಇಲ್ಲಿ ಯಾವ ಯಾವ ಆಕೃತಿಯಿಂದ ಆಗಿದೆ ಅಂತ ಯೋಚನೆ ಮಾಡೋದಾದರೆ ಮೊದಲನೇದಾಗಿ ಇದೊಂದು ವೃತ್ತ ಮೇಲ್ಭಾಗದ ಒಂದು ವೃತ್ತ ಕೆಳಭಾಗದ ಒಂದು ವೃತ್ತ ಅಂದರೆ ಎರಡು ವೃತ್ತಗಳಿಂದ ಮತ್ತು ಒಂದು ಆಯತದಿಂದ ಆಗಿದೆ ಅಂದರೆ ಈಗ ಮೊದಲು ನಾವು ಎರಡು ವೃತ್ತದ ವಿಸ್ತೀರ್ಣವನ್ನು ಕಂಡಿಕೊಳ್ಬೇಕು ಈಗಾಗಲೇ ಒಂದು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡಿದ್ದೇವೆ ಅದೆಷ್ಟಪ್ಪ ಅಂದರೆ ಹದಿನಾರು ಪೈ ಹಾಗಾದರೆ ಇನ್ನು ಎರಡು ವೃತ್ತಗಳ ವಿಸ್ತೀರ್ಣ ಅಂದರೆ ಇದನ್ನು ಎರಡರಿಂದ ಗುಣಿಸ್ಕೊಳ್ಬೇಕು ಎರಡರಿಂದ ಗುಣಿಸ್ಕೊಂಡಾಗ ಜೊತೆಯಲ್ಲಿ ಈ ಒಂದು ಭಾಗದ ಒಂದು ವಿಸ್ತೀರ್ಣವನ್ನು ತಿಳ್ಕೋಬೇಕು ಈ ಒಂದು ಭಾಗದ ವಿಸ್ತೀರ್ಣ ಆಯತ ಆಗಿದೆ ಈ ಒಂದು ಆಯತದ ಒಂದು ಭಾಗ ಏನೋ ಗೊತ್ತಾಯಿತು ಒಂದು ಅಂಚು ಎಂಟು ಸೆಂಟಿಮೀಟರ್ ಇದೆ ಇನ್ನೊಂದು ಅಂಚು ಸಂಪೂರ್ಣವಾಗಿ ಇದೊಂದು ವೃತ್ತ ಪರದಿಯ ಒಂದು ಅಳತೆಯನ್ನು ಹೊಂದಿದೆ ವೃತ್ತ ಪರದಿಗೆ ಸಮನಾಗಿದೆ ಅಂದರೆ ವೃತ್ತ ಪರದಿಯನ್ನು ಕಂಡುಹಿಡ್ಕೊಳ್ಬೇಕು ನಾವು ವೃತ್ತದ ಪರದಿ ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಸಿ ಸಿಇಸ್ ಈಕ್ವಲ್ ಟು ಟು ಪೈ ಆರ್ ಟೂ ಪೈ ಆರ್ ಅಂದರೆ ಈಗಾಗಲೇ ಗೊತ್ತಿದೆ ತ್ರಿಜ್ಯ ನಾಲ್ಕು ಅಂದರೆ ಸಿ ಇಸ್ ಈಕ್ವಲ್ ಟು ಎರಡು ನಾಕ್ಲಿ ಎಂಟು ಪೈ ಅಂದರೆ ವೃತ್ತದ ಪರದಿ ಎಂಟು ಪೈ ಆಗಿದೆ ಈ ವೃತ್ತದ ಪರದಿ ಒಂದು ಅಂಚು ಈ ಒಂದು ಆಯುತದ ಅಂಚಿಗೆ ಸಮನ ಆಗ್ತದೆ ಮತ್ತೊಂದು ಅಂಚು ಎಂಟು ಸೆಂಟಿಮೀಟರ್ ಇದೆ ಅಂದರೆ ವೃತ್ತದ ಒಂದು ಪರದಿಯ ಒಂದು ಅಂಚು ಅಂದರೆ ಪರದಿ ಆಯತದ ಒಂದು ಭಾಗಕ್ಕೆ ಸಮ ಆಗಿರೋದ್ರಿಂದ ಈ ಒಂದು ಆಯತದ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಎಂಟು ಎಂಟು ಇಂಟು ಎಂಟು ಎಂಟೆಂಟ್ಲಿ ಅರವತ್ನಾಲ್ಕು ಪೈ ಆಗ್ತದೆ ಅಂದರೆ ಈ ಒಂದು ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಏರಿಯಾ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎರಡು ಇಂಟು ವೃತ್ತಗಳು ಎರಡು ವೃತ್ತಗಳಿದ್ದಾವೆ ಎರಡು ಇಂಟು ವೃತ್ತಗಳ ವಿಸ್ತೀರ್ಣ ಎರಡು ಇಂಟು ವೃತ್ತಗಳ ವಿಸ್ತೀರ್ಣ ಪ್ಲಸ್ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಈಗ ಎರಡು ಇಂಟು ವೃತ್ತಗಳ ವಿಸ್ತೀರ್ಣ ಎರಡು ಇಂಟು ವೃತ್ತದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಎರಡು ಇಂಟು ಹದಿನಾರು ಪೈ ಸೆಂಟಿಮೀಟರ್ ಸ್ಕ್ವೇರ್ ಪ್ಲಸ್ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಅಂದರೆ ಉದ್ದ ಇಂಟು ಆಗಲ್ಲ ಈಗಾಗಲೇ ಒಂದು ಭಾಗ ಬಂದಿದೆ ಎಂಟು ಪೈ ಇಂಟು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಈಗ ಇದನ್ನು ಗುಣಿಸ್ಕೊಳ್ಳೋಣ ಹದಿನಾರೆರಲಿ ಮೂವತ್ತ ಎರಡು ಮೂವತ್ತೆರಡು ಪೈ ಸೆಂಟಿಮೀಟರ್ ಸ್ಕ್ವೇರ್ ಪ್ಲಸ್ ಎಂಟೆಂಟಲಿ ಅರವತ್ತ ನಾಲ್ಕು ಪೈ ಸೆಂಟಿಮೀಟರ್ ಸ್ಕ್ವೇರ್ ಎರಡನ್ನ ಕೂಡ್ಕೊಳ್ಳಿ ತಡಿಸಿಕೊಳ್ತು ಎರಡು ನಾಲ್ಕು ಆರು ಮೂರು ಆರು ಒಂಬತ್ತು ಅಂದರೆ ತೊಂಬತ್ತಾರು ಪೈ ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಏರಿಯಾ ಏರಿಯಾ ಆಫ್ ದಿಸ್ ಸಿಲಿಂಡರ್ ಅಂದ್ರೆ ಈ ಒಂದು ಸಿಲಿಂಡರ್ನ ಟೋಟಲ್ ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ರೂಪಾಯಿ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಅಂದ್ರೆ ಈ ಟೋಟಲ್ ಸರ್ಫೇಸ್ ಏರಿಯಾನ ಕಂಡಿಡ್ಕೊಳ್ಬೇಕಾದ್ರೆ ಆಗ್ಲೇ ನಾವು ಹೇಳಿದೆ ನಾನು ಏನಪ್ಪ ಅಂತಂದ್ರೆ ಇದು ಒಂದು ಆಕಾರದಲ್ಲಿದೆ ಈ ಒಂದು ಆಯತಾಕಾರದ ಒಂದು ಭಾಗವನ್ನು ನಾವು ತೆಗೆದುಕೊಂಡಾಗ ಈ ಒಂದು ಭಾಗದಲ್ಲಿ ಇದರ ಒಂದು ಸುತ್ತಳತೆ ಅಂದ್ರೆ ಇದರ ಒಂದು ಸುತ್ತಳತೆ ಅಂದರೆ ಇದು ಟೋಟಲ್ ಒಂದು ಅಂಚು ಈಗ ಎಂಟು ಸೆಂಟಿಮೀಟರ್ ಇದೆ ಇದು ಒಂದು ಅಂಚು ಎಂಟು ಸೆಂಟಿಮೀಟರ್ ತಗೊಂಡಿದೀವಿ ಈಗ ಮತ್ತೊಂದು ಅಂಚು ಎಷ್ಟಿದೆ ಅಂತಂದ್ರೆ ಇದರ ಒಂದು ಸುತ್ತಳತೆ ಅಂದ್ರೆ ಸುತ್ತಳತೆ ಅಂದ್ರೆ ಈ ಒಂದು ವೃತ್ತದ ಪರದಿ ಈ ವೃತ್ತದ ಪರದೆ ಎಷ್ಟಿರುತ್ತೋ ಅಷ್ಟಿರುತ್ತೆ ಈಗಾಗಲೇ ನಾವು ಕಂಡಿಡ್ಕೊಂಡ್ವಿ ಅದು ಎಷ್ಟಪ್ಪ ಅಂದರೆ ಎಂಟು ಪೈ ಎಂಟು ಪೈ ಇಂಟು ಎಂಟು ಅಂದ್ರೆ ಅರವತ್ನಾಲ್ಕು ಪೈ ಆಯಿತು ಏನಪ್ಪ ಅಂತಂದ್ರೆ ಈ ಒಂದು ಭಾಗದ ವಿಸ್ತೀರ್ಣ ಈ ಒಂದು ಟೋಟಲ್ ಭಾಗದ ಒಂದು ವಿಸ್ತೀರ್ಣವನ್ನ ನಾವು ಏನು ಮಾಡ್ಕೊಂಡ್ ಬಂದ್ರೆ ಈ ಭಾಗದ ವಿಸ್ತೀರ್ಣ ಟೋಟಲ್ ಇದ್ರ ಜೊತೆಯಲ್ಲಿ ಈ ಒಂದು ಎರಡು ವೃತ್ತಗಳ ವಿಸ್ತೀರ್ಣವನ್ನ ನಾವು ತೆಗೆದುಕೊಂಡಾಗ ನಮಗೆ ಏನಾಯ್ತಪ್ಪ ಅಂತಂದರೆ ಅದನ್ನು ಕೂಡ್ಕೊಂಡ್ರೆ ಈ ಒಂದು ಸಿಲಿಂಡರ್ನ ಒಂದು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಕ್ತು ಅದೇ ರೀತಿ ಸಿಲಿಂಡರ್ನ ಘನಪದವನ್ನು ನಾವು ಕಂಡಿಡಬೇಕಾದ್ರೆ ತುಂಬ ಸುಲಭವಾಗಿ ಕಂಡಿಡಿದ್ಬಿಟ್ವಿ ಏನಪ್ಪ ಅಂದರೆ ಮೇಲ್ಭಾಗದ ಒಂದು ವಿಸ್ತೀರ್ಣವನ್ನು ಮೊದಲು ತೆಗೆದುಕೊಂಡ್ವಿ ಅದನ್ನು ಕಂಡುಹಿಡ್ಕೊಂಡ್ವಿ ಈ ಒಂದು ಮೇಲ್ಭಾಗದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡಾಗ ಎಷ್ಟು ಬಂತಪ್ಪ ಅಂತಂದರೆ ಅದು ಒಂದು ವೃತ್ತ ಆಗಿರೋದ್ರಿಂದ ಅದರ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಅದಕ್ಕೆ ಆಯಿತು ಅಂದರೆ ಹದಿನಾರು ರೂಪಾಯಿ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಅದಕ್ಕೆ ಈ ಡೆಪ್ತ್ ಏನು ಈ ಡೆಪ್ ಇದೆ ಈ ಡೆಪ್ ಅನ್ನ ನಾವು ಅದಕ್ಕೆ ಏನ್ ಮಾಡ್ಕೊಂಡ್ಬೋ ಅಂದ್ರೆ ಗುಣಿಸ್ಕೊಂಡ್ವಿ ಗುಣಿಸ್ಕೊಂಡಾಗ ಹದಿನಾರು ರೂಪಾಯಿ ಇಂಟು ಎಂಟು ಅಂದ್ರೆ ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಕ್ಯೂಬ್ ಬಂತು ಅಂದ್ರೆ ಗನಪಲ ಮತ್ತು ಮೇಲ್ಮೈ ವಿಸೀರ್ಣವನ್ನು ಕಂಡುಹಿಡಬೇಕಾರೆ ಬಹಳಷ್ಟು ಕೇರ್ಫುಲ್ ಆಗಿ ನಾವು ಲೆಕ್ಕವನ್ನ ಅಬ್ಸರ್ವ್ ಮಾಡಿದಾಗ ಲೆಕ್ಕವನ್ನ ತುಂಬಾ ಸುಲಭವಾಗಿ ಬಿಡಿಸಬಹುದಾಗತ್ತೆ ಸಿಲಿಂಡರ್ ಆಗಿರಬಹುದು ಶಂಕು ಆಗಿರಬಹುದು ಗೋಲ ಆಗಿರಬಹುದು ಯಾವುದೇ ವಿಸೀರ್ಣವನ್ನ ಕಂಡಿಡೀರಿ ಅಂತಂದಾಗ ತುಂಬಾ ಸುಲಭವಾಗಿ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ